ವಂದೇ ಗೋವಿಂದಮಾನಂದ ಜ್ಞಾನದೇಹಂ ಪತಿಂ ಶ್ರಿಯಃ ಶ್ರೀಮದಾನಂದತೀರ್ಥಾರ್ಯವಲ್ಲಭಂ ಪರಮಕ್ಷರಂ ತತೋ ದೂರಂಗತೇ ರಾಮೇ ರಾವಣಸ್ಸಹ ಲಕ್ಷ್ಮಣೇ ಸೀತೇಯಂ ನೀಯತ ಇತಿ ಮತ್ವಾ ನಿನ್ಯೇ ತದಾಕೃತಿಂ ಹಿಮಾಂಶೋರತ್ರಿಪುತ್ರಸ್ಯ ಬುಧೋ ನಾಮ ಸುತೋಭವತ್ ಪುರೂರವ ಮಹಾರಾಜಸ್ತಸ್ಯ ಪುತ್ರೋ ವಿಜಾಯತ. ಮೂರನೇ ಸರ್ಗದ ಮೊದಲನೆಯ ಶ್ಲೋಕ. ಮೂರನೇ ಸರ್ಗದಲ್ಲಿ ಪ್ರಾಯ 22 ಶ್ಲೋಕ ಆಗಿದೆ ಅಂತ ಕಾಣಿಸುತ್ತೆ. ಜಗಾಮ ಗೋಕುಲಂ 23ನೇ ಶ್ಲೋಕ ತೆಗಿರಿ. 23ನೇ ಶ್ಲೋಕದ ಅವಲೋಕನವನ್ನು ಇವತ್ತಿನ ದಿವಸ ಮಾಡೋಣ. ಜಗಾಮ ಗೋಕುಲಂ ದುಷ್ಟ, ಜಗಾಮ ಗೋಕುಲಂ ದುಷ್ಟ ಧಾತ್ರಿ ಕಂಸಸ್ಯ ಪೂತನ, ಧಾತ್ರಿ ಕಂಸಸ್ಯ ಪೂತನ ಕೃಷ್ಣಮಾದತ್ತ ಸಾಹಂತುಂ, ಕೃಷ್ಣಮಾದತ್ತ ಸಾಹಂತುಂ ತಾಂ ಜಘಾನರಮಾಪತಿಃ, ತಾಂ ಜಘಾನರಮಾಪತಿಃ. ಜಗಾಮ ಗೋಕುಲಂ ದುಷ್ಟ ಧಾತ್ರಿ ಕಂಸಸ್ಯ ಪೂತನ, ಜಗಾಮ ಗೋಕುಲಂ ದುಷ್ಟ ಧಾತ್ರಿ ಕಂಸಸ್ಯ ಪೂತನ ಕೃಷ್ಣಮಾದತ್ತ ಸಾಹಂತುಂ ತಾಂ ಜಘಾನರಮಾಪತಿಃ, ಕೃಷ್ಣಮಾದತ್ತ ಸಾಹಂತುಂ ತಾಂ ಜಘಾನರಮಾಪತಿಃ. ಇದರ ಪದಚ್ಛೇದವನ್ನು ನೋಡೋಣ. ಜಗಾಮ ಗೋಕುಲಂ ದುಷ್ಟ ಧಾತ್ರಿ ಕಂಸಸ್ಯ ಪೂತನ ಕೃಷ್ಣಂ ಆದತ್ತ ಸಾ ಹಂತುಂ ಜಗ ತಾಂ ಜಘಾನ ರಮಾಪತಿಃ. ಕಂಸಸ್ಯ ಕಂಸನ, ಧಾತ್ರಿ ಸಾಕುತಾಯಿಯಾದ, ದುಷ್ಟ ದುಷ್ಟಳಾದ, ಪೂತನ ಪೂತನ ಎಂಬ ರಾಕ್ಷಸಿಯು, ಗೋಕುಲಂ ಗೋಕುಲವನ್ನು ಕುರಿತು, ಜಗಾಮ ಹೋದಳು ಸಾ ಆ ಪೂತನೆಯು, ಕೃಷ್ಣಂ ಕೃಷ್ಣನನ್ನು, ಹಂತುಂ ಕೊಲ್ಲಲು, ಆದತ್ತ ತೆಗೆದುಕೊಂಡಳು, ತಾಂ ಅವಳನ್ನು, ರಮಾಪತಿಃ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನು ಜಘಾನ ಕೊಂದನು. ಇದು ಈ ಶ್ಲೋಕದ ಅರ್ಥ. ವಿಗ್ರಹ ಏನು? ಗೋಕುಲ ಶಬ್ದಕ್ಕೆ ಒಂದು ವಿಗ್ರಹವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಗವಾಂ ಕುಲಂ ಗೋಕುಲಂ, ತತ್ ಗೋಕುಲಂ. ತತ್ ಅನ್ನ ಶಬ್ದವನ್ನು ಕೊಟ್ಟರೆ ಅದು ದ್ವಿತೀಯ ವಿಭಕ್ತಿಯಲ್ಲಿದೆ. ಗೋಕುಲ ಶಬ್ದ ನಪುಂಸಕಲಿಂಗ, ಅದು ದ್ವಿತೀಯ ವಿಭಕ್ತಿಯಲ್ಲಿದೆ ಅನ್ನೋದನ್ನು ಸೂಚನೆ ಮಾಡುತ್ತೆ ತತ್ ಎನ್ನುವ ಶಬ್ದ. ದುಷ್ಟ ಧಾತ್ರಿ ಕಂಸಸ್ಯ ಪೂತನ ಕೃಷ್ಣಂ ಆದತ್ತ ಸಾ ಹಂತುಂ ರಮಾಪತಿಃ ರಮಾಯಾಃ ಪತಿಃ ರಮಾಪತಿಃ. ಇಲ್ಲಿ ಹಂತುಂ ಅಂತ ಹೇಳಿ ಒಂದು ಇದಿದೆ, ಪ್ರತ್ಯಯಾಂತವಾದ ತುಮನ್ ಪ್ರತ್ಯಯಾಂತವಾದ ಶಬ್ದ. ಹನಹಿಂಸಾಗತ್ಯೋಹೋ ಇತಿ ಧಾತೋಹೋ ತುಮನ್ ಪ್ರತ್ಯಯಾಂತಂ ಅವ್ಯಯಂ, ಅವ್ಯಯ ಅದು ಹಂತುಂ ಅನ್ನೋದು ಅವ್ಯಯ. ಇನ್ನು ಕ್ರಿಯಾಪದವು ಕೂಡ ಎರಡಿದೆ, ಮೂರು ಕ್ರಿಯಾಪದ ಇದೆ ಇದರಲ್ಲಿ. ಜಗಾಮ ಅಂತೇಳಿ ಒಂದು ಕ್ರಿಯಾಪದ, ಆ ಜಗಾಮ ಅನ್ನೋ ಕ್ರಿಯಾಪದ ಮೊದಲನೇ ಸರ್ಗದಲ್ಲಿ ಬಂದಿದೆ, ಹಾಗಾಗಿ ಇಲ್ಲಿ ಪ್ರತ್ಯೇಕವಾಗಿ ಇನ್ನೊಮ್ಮೆ ಕೊಡಲಿಲ್ಲ. ಜಗಾಮ ಜಗ್ಮತುಹು ಜಗ್ಮುಹು ಜಗಮಿಥ ಜಗಂಥ ಜಗ್ಮತುಹು ಜಗ್ಮ ಜಗಾಮ ಜಗಮ ಜಗ್ಮಿವ ಜಗ್ಮಿಮಾ ಗಮಲ್ರಗತೌ ಇತಿ ಧಾತೋ ಸಕರ್ಮಕಾತ್ ಕರ್ತರಿ ಪರಸ್ಮೈಪದಿನಃ ಲಿಟಿ ಪ್ರಥಮ ಪುರುಷೇ ಏಕವಚನೆ ಜಗಾಮ ಇತಿ ರೂಪಂ. ಇನ್ನು ಜಘಾನ ಅದು ಕೂಡ ಬಂದಿದೆ ಮೊದಲನೇ ಸರ್ಗದಲ್ಲಿ, ಆ ಧಾತುವನ್ನು ಕೂಡ ನಾವು ನೋಡುತ್ತೇವೆ. ಜಘಾನ ಜಘ್ನತುಹು ಜಘ್ನುಹು ಜಗನಿತ ಜಘಂತ ಜಘ್ನತುಹು ಜಘ್ನ ಜಘಾನ ಜಘನ ಜಘ್ನಿವ ಜಘ್ನಿಮ. ಇದು ಅಷ್ಟೆ, ಹನಹಿಂಸಾಗತ್ಯೋಹ ಅಂತಾನೆ ಧಾತು.
ಆ ಹಂತುಂ ಅನ್ನೋದು ಹನ ಹಿಂಸಾಗತ್ಯೋ ಅನ್ನುವ ಧಾತು, ಜಘಾನ ಅನ್ನೋದು ಕೂಡ ಅದೇ ಧಾತು. ಸಕರ್ಮಕಾತ್ ಕರ್ತರಿ ಪರಸ್ಮೈ ಪದಿನ ಲಿಟಿ ಪ್ರಥಮ ಪುರುಷೆ ಏಕವಚನೆ ಜಘಾನ ಇತಿ ರೂಪಂ. ಆಮೇಲೆ ಇನ್ನೊಂದು ಧಾತು ಕೃಷ್ಣಂ ಆದತ್ತ ಅಂತ ಇನ್ನೊಂದು ಕ್ರಿಯಾಪದ ಇದೆ. ಈ ಕ್ರಿಯಾಪದ ಏನದು ಅಂತ ಹೇಳಿದ್ರೆ ಆದತ್ತ ಆದದಾತಾಂ ಆದದತ, ಆದತ್ತಾಹ ಆದದಾತಾಂ ಆದಧ್ವಂ, ಆದದಿ ಆದದ್ವಹಿ ಆದದ್ಮಹಿ ಆಂಗ್ ಇತ್ಯುಪಸರ್ಗ ಪೂರ್ವಕಾತ್. ದುದಾನ್ಯ ದಾನೇ ಇತಿ ಧಾತೋ ಸಕರ್ಮಕಾತ್ ಕರ್ತರಿ ಆತ್ಮನೇಪದಿನಃ ಲಂಗಿ ಪ್ರಥಮ ಪುರುಷೇ ಏಕವಚನೆ ಆದತ್ತ ಇತಿ ರೂಪಂ. ಇದು ಕ್ರಿಯಾಪದವನ್ನು ನಡೆಸುವ ಕ್ರಮ. ಏನ್ ಹೇಳ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಈ ಶ್ಲೋಕದಲ್ಲಿ ಅಂತ ಹೇಳಿದ್ರೆ, ಕೃಷ್ಣನ ಕಥೆಗಳನ್ನ ಮೊದಲೆರಡು ಸರ್ಗದಲ್ಲಿ ರಾಮನ ರಾಮಾವತಾರದ ಲೀಲೆಗಳನ್ನು ಹೇಳಿದ್ರು, ನಂತರದ ಎರಡು ಸರ್ಗಗಳಲ್ಲಿ ಕೃಷ್ಣಾವತಾರದ ಲೀಲೆಗಳನ್ನ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕಂಸನಿಗೆ ಸೂಚನೆ ಸಿಕ್ಕಿತು, ನಿನ್ನನ್ನು ಕೊಲ್ಲುವ ಮಗು ಈಗಾಗಲೇ ಹುಟ್ಟಿಕೊಂಡಿದೆ ಅಂತ. ಅದರ ಸೂಚನೆಯಂತೆ ಕಂಸ ಏನ್ ಮಾಡಿದ, ತನ್ನ ದೂತರಿಗೆ ಹೇಳಿದ, ಆಯ್ತಾ ಎಲ್ಲರನ್ನು ಹೋಗ್ ಕೊಲ್ರಿ ನವಜಾತ ಶಿಶುಗಳನ್ನ, ಆಗತಾನೆ ಹುಟ್ಟಿರತಕ್ಕಂಥ ಮಕ್ಕಳನ್ನೆಲ್ಲ ಕೊಂದು ಬರ್ರಿ ಅಂತ ಸೂಚನೆಯನ್ನು ಕೊಟ್ಟ. ಬಹಳ ಖುಷಿಯಾಯಿತು ಅವನ ದೂತರಿಗೆಲ್ಲ, ಯಾಕೆಂದ್ರೆ ಮೊದಲೇ ದುಷ್ಟ ಸ್ವಭಾವ, ಆ ದುಷ್ಟ ಸ್ವಭಾವದ ವ್ಯಕ್ತಿಗೆ ಕಂಸನೇ ಈ ರೀತಿ ಒಂದು ಆದೇಶವನ್ನ ಕೊಟ್ಟುಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಬಹಳ ಆನಂದ ಆಯಿತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದೇ ರೀತಿಯಾಗಿ ಹೋಗಿ ಕೊಲ್ತಾ ಕೊಲ್ತಾ ಬಂದರು. ಹಾಗೆಯೇ ಆ ಕಂಸನ ಸಾಕುತಾಯಿಯಾದ ಪೂತನೆ, ಧಾತ್ರಿ ಅನ್ನೋ ಶಬ್ದಕ್ಕೆ ಹಾಗರ್ಥ ಸಾಕುತಾಯಿ ಅಂತ ಅರ್ಥ. ಅಂಥ ಪೂತನೆ ಅವಳೊಬ್ಬಳು ರಾಕ್ಷಸಿ. ಆ ರಾಕ್ಷಸಿ ಏನ್ ಮಾಡಿದಳು, ಗೋಕುಲಂ ಜಗಾಮ, ಅತ್ಯಂತ ದುಷ್ಟ ಸ್ವಭಾವದ ಸ್ತ್ರೀಯಾದ ಆ ಪೂತನೆ ನಂದಗೋಕುಲವನ್ನು ಕುರಿತು ಹೋಗ್ತಾ ಇದ್ದಾಳೆ. ಏನ್ ಮಾಡಿದ್ದು, ಹೋದದ್ಯಾಕೆ ಅಂತ ಹೇಳಿದ್ರೆ ಕೃಷ್ಣನನ್ನ ಕೊಲ್ಲಬೇಕು ಅಂತಲೇ ಹೋದದ್ದು. ಹಂತುಂ ಕೃಷ್ಣಂ ಸಾ ಆದತ್ತ, ಸ್ವೀಕಾರ ಮಾಡ್ತಾಳೆ ಯಶೋಧೆಯ ಕೈಯಲ್ಲಿ. ಅದರ ವಿಸ್ತಾರವಾದ ಕಥೆಯನ್ನ ಭಾರತ ಹಾಗೂ ಭಾಗವತದಲ್ಲೆಲ್ಲ ನಾವು ಕೇಳುತ್ತೇವೆ. ಕೇವಲ ಒಂದೊಂದು ಪ್ರಸಂಗಗಳನ್ನು ಮಾತ್ರ ನಾರಾಯಣ ಪಂಡಿತಾಚಾರ್ಯ ಸೂಚನೆ ಆಯ್ತಾ. ಕಡೆ ಕೇಳಿದ್ದೇವೆ, ಅದರಲ್ಲಿ ಹೋಗೋದಿಲ್ಲ. ಹಂತುಂ ಕೃಷ್ಣಂ ಹಂತುಂ ಸಾ ಆದತ್ತ, ಆ ಯಶೋಧೆಯ ಕೈಯಿಂದ ಮೋಹಕವಾದ ಒಂದು ರೂಪವನ್ನು ತೆಗೆದುಕೊಂಡು, ರಾಕ್ಷಸಿಯ ರೂಪವನ್ನು ತೆಗೆದುಕೊಂಡು ಹೋಗಲಿಲ್ಲ, ಮೋಹಕವಾದ ಒಂದು ಸುಂದರ ಸ್ತ್ರೀ ರೂಪವನ್ನು ತೆಗೆದುಕೊಂಡು ಯಶೋಧೆಯ ಬಳಿಗೆ ಹೋಗಿ ಆ ಮೋಹಕ್ಕೆ ಬಲಿಯಾಗಿ ಯಶೋಧೆ ತಾನೇ ಕೃಷ್ಣನ ಅವಳ ಕೈಯಲ್ಲಿ ಕೊಟ್ಟುಬಿಟ್ಲು. ಕೃಷ್ಣನ ಕೊಲ್ಲಬೇಕು ಅಂತ ತಾನು ಕೈಗೆತ್ತುಕೊಂಡ್ಲು, ಆದರೆ ಆದದ್ದೇ ಬೇರೆ. ರಮಾಪತಿ ಹಿ ತಾಂ ಜಘಾನ, ಕೃಷ್ಣನನ್ನ ಕೊಲ್ಲಬೇಕು ಅಂತ ಅವಳು ಕೃಷ್ಣನನ್ನ ತಾನು ಕೈಗೆತ್ತುಕೊಂಡರೆ, ರಮಾಪತಿ ಹಿ ಶ್ರೀಕೃಷ್ಣ ತಾಂ ಪೂತನಾಂ ಜಘಾನ, ಅವಳನ್ನೇ ಕೃಷ್ಣ ಪರಮಾತ್ಮ ತಾನು ಸಂಹಾರವನ್ನು ಮಾಡಿಬಿಟ್ಟ ಅಂತ ಈ ಒಂದು ಶ್ಲೋಕದಲ್ಲಿ, 23ನೆಯ ಶ್ಲೋಕದಲ್ಲಿ ಆ ಪೂತನೆಯ ಸಂಹಾರದ ಒಂದು ಕಥೆಯನ್ನ ನಾರಾಯಣ ಪಂಡಿತಾಚಾರ್ಯರು ಬಹಳ ಸಂಕ್ಷೇಪವಾಗಿ ಅದನ್ನ ಸಂಗ್ರಹ ಮಾಡಿದರು. ಅರ್ಥ ಆಯ್ತಾ ಎಲ್ರಿಗೂ ಕೂಡ? ಈ ಒಂದು ಶ್ಲೋಕದ ಅವಲೋಕನದೊಂದಿಗೆ ಇವತ್ತಿನ ಪಾಠವನ್ನ ನಾವಿಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.